ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್ನ, ಹಾಗೆ ಪಕ್ಕದಲ್ಲಿರೋ ಬೆಲ್ ಸಿಂಬಲ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೆ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಒಂದು ಮೊಬೈಲ್ ಕ್ಲಾಕ್ನಲ್ಲಿ, ಸೊ ಗಡಿಯಾರದಲ್ಲಿ ಇರುವಂಥ ಕೆಲವೊಂದು ಸೀಕ್ರೆಟ್ ಸೆಟ್ಟಿಂಗ್ಸ್ ಆಗಿರೋ ಸೀಕ್ರೆಟ್ ಲಾಕ್ಸ್ ಆಗಿರ್ಬೋದು, ಎಲ್ಲಾನು ಎ ಟು ಝೆಡ್ ಇನ್ಫಾರ್ಮೇಷನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದೊಂದು ಚಿಕ್ಕ ಅಪ್ಲಿಕೇಶನು. ಈ ಅಪ್ಲಿಕೇಶನ್ ಒಳಗೆ ಎಷ್ಟೊಂದು ಆಪ್ಷನ್ಸ್ ಇದೆ ಅಂದರೆ, ನಿಮಗೆ ವಾಟ್ಸಪ್ ಲಾಕ್ ಇಟ್ಕೋಬೋದು, ಆ್ಯಪ್ ಲಾಕ್ ಇಟ್ಕೋಬೋದು, ಇಲ್ಲ ಫೇಕ್ ಇಟ್ಕೋಬೋದು, ನಿಮ್ಮ ಫೋಟೋಸು ವೀಡಿಯೋಸ್ನ ಫೈಲ್ಸ್ನ ಸೀಕ್ರೆಟಾಗಿ ಲಾಕ್ ಮಾಡಿಡ್ಬೋದು, ಹಾಗೆ ಸೇಫ್ ರೋಬರ್ ಯೂಸ್ ಮಾಡ್ಬೋದು. ತುಂಬ ಲಾಟ್ಸ್ ಆಫ್ ಫೀಚರ್ ಅನ್ನೋದು ಈ ಒಂದು ಲಾಕ್ನಲ್ಲಿದೆ. ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ ಕೊಟ್ರು, ಸೊ ನೀವು ಲಾಕ್ ಮಾಡಿದ್ರೆ ಗೊತ್ತಾಗಲ್ಲ, ಅವ್ರಿಗೊಂದು ಫೇಕ್ ತೋರಿಸ್ರೆ ನಿಮ್ಗೊಂದು ಫೇಕ್ ತೋರಿಸುತ್ತೆ, ಅವ್ರು ಓಪನ್ ಮಾಡಿದ್ರೆ ಗೊತ್ತಾಗಲ್ಲ, ನೀವು ಓಪನ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈ ಥರ ಎಕ್ಸ್ಟ್ರಾಡಿನರಿ ಫೀಚರ್ಸ್ ಅನ್ನೋದು ಈ ಅಪ್ಲಿಕೇಶನ್ನಲ್ಲಿದೆ. ಸೊ ಅದಕ್ಕಾಗಿ ಈ ಅಪ್ಲಿಕೇಶನ್ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ವೀಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇದನ್ನು ಯಾವ ಥರ ಉಪಯೋಗಿಸ್ಕೋಬೇಕು, ಸೆಟ್ಟಿಂಗ್ಸ್ ಯಾವ ಥರ ಇದೆ, ಏನೇನು ಪರ್ಮಿಷನ್ ಗ್ರ್ಯಾಂಡ್ ಕೊಡಬೇಕು, ಹೇಗೆ ನನ್ನ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋಗೆ ನಿಮ್ಗೆ ಕೊಡ್ತಿರೋ ಲೈಕ್ಸ್ ಟಾರ್ಗೆಟು 1000 ಲೈಕ್ ಫ್ರೆಂಡ್ಸ್. ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ನನ್ನ ವಿಡಿಯೋಗೆ ಸಪೋರ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ತಾ ಇರಲಿ ಅಪ್ಲಿಕೇಶನ್ ಅದು ಪ್ರೈವಸಿ ವ್ಯಾಲ್ಯೂ ಹೈಡ್ ಫೋಟೋ ಆ್ಯಂಡ್ ವಿಡಿಯೋ ಲಾಕರ್ ಅಂತ. ಸೊ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಈ ಥರ ಇರುತ್ತೆ. ಸೊ ಹಾಗೆ ಈ ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದ್ರ ಮುಖಾಂತರ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾನೆ. ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾಗೆ ನಮಗೆ ಲಾಕ್ ಸೆಟ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ. ಸೊ ಲಾಕ್ ಯಾವ ಥರ ಸೆಟ್ ಮಾಡೋದು ಅಂದರೆ, ಟೈಮ್ ಫ್ರೆಂಡ್ಸ್. ಸೊ ಇದು ಟೈಮ್ ಅನ್ನೋದು ಆಟೋಮೆಟಿಕ್ ನಮ್ಮ ಒರಿಜಿನಲ್ ಟೈಮ್ ಅನ್ನೋದು ಓಡ್ತಾ ಇರುತ್ತೆ. ಲಾಕ್ ಸೆಟ್ ಮಾಡಿದಾಗ ಸೆಂಟ್ರಲ್ಲಿ ಬಿನ್ ಮಾಡಿಬಿಟ್ಟು ಸೆಟ್ ಮಾಡಬೇಕಾಗುತ್ತೆ. ನಾನೇನು ಮಾಡ್ತೀನಿ, ಸೊ ಈ ಮುಳ್ಳ ಜರುಗಿಸ್ಬೇಕು. ಸೊ ನಾನೇನು ಮಾಡ್ತೀನಿ, 15. ಸೊ ಇದನ್ನೇನು ಮಾಡ್ತೀನಿ, 115ಗೆ ಒಂದು ಸೆಟ್ ಆಗಿದೆ. ಸೊ ಮತ್ತೆ ಮಾಡ್ತೀನಿ ನಾನು, ಮತ್ತೆ ಇನ್ನೊಂದ್ಸಲ ಸೆಟ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ. ಸೊ ನಾನೇನು ಮಾಡ್ತೀನಿ, 15. ಸೊ 1 ಹತ್ರ ಸೆಟ್ ಮಾಡ್ತೀನಿ. ಸೊ ಈಗೇನಾಯಿತು, ಪಾಸ್ವರ್ಡ್ ಅನ್ನು ಸೆಟ್ ಆಗೋಯ್ತು ಫ್ರೆಂಡ್ಸ್. ಸೊ ಇದಕ್ಕೆ ಬ್ಯಾಕಪ್ ತೊಗೊಳೋದಕ್ಕೆ ಯಾವ ಇಮೇಲ್ ಐ ಡಿ ಬೇಕು ಏನನ್ನೋದನ್ನ ರಿಕವರಿ ಮೇಲ್ ಕೇಳ್ತಾ ಇದೆ. ಸೊ ಆಟೋಮೆಟಿಕ್ ನಮ್ಮ ಮೊಬೈಲ್ ಇರೋ ಮೇಲ್ನ ತಗೊಂಡಿದೆ. ಸೊ ಇಲ್ಲಿ ನಾವೇನು ಮಾಡೋದು, ಪಿಕ್ಚರ್ಸು, ವೀಡಿಯೋಸು, ಅದರ್ ಫೈಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನ್ಯೂ ಫೋಲ್ಡರು, ಕ್ಯಾಮರಾ, ಅದರ್ ಫೈಲ್ಸು, ಹೈಡ್ ಆಡಿಯೋ, ಸೊ ಹೈಡ್ ವೀಡಿಯೋಸು, ಹೈಡ್ ಇಮೇಜಸ್, ಏನು ಬೇಕಾದ್ರೆ ಹೈಡ್ ಇಮೇಜಸ್ ಕೊಡ್ತೀನಿ ನಾನು. ಸೊ ಹೈಡ್ ಇಮೇಜಸ್ ಬರ್ತಿದ್ದಾಗೆ ನಮ್ಮ ಮೊಬೈಲ್ನಲ್ಲಿ ಇರುವಂಥ ಫೋಟೋಸ್ನ, ಸೀಕ್ರೆಟ್ ಫೋಟೋಸ್ನ ಯಾವ್ದು ಬೇಕಾದ್ರೆ ನಾವು ಸೆಟ್ ಮಾಡಿಕೊಂಡು ಹೈಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ನೋಡ್ತಿದ್ದೀರಲ್ಲ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸೊ ಯಾವ ಫೋಲ್ಡರ್ಗೆ ಹೈಡ್ ಆಗಬೇಕು, ಈಗ ಪಿಕ್ಚರ್ ಅನ್ನೋ ಫೋಲ್ಡರ್ಗೆ ಹೈಡ್ ಆಗಿದೆ ಈಗ. ಸೊ ನೋಡಿ ಫ್ರೆಂಡ್ಸ್, ಈಗ ಪಿಕ್ಚರ್ಸ್ನಲ್ಲಿ 7 ಫೋಟೋಸನ್ನು ಹೈಡ್ ಆಗಿಬಿಟ್ಟಿದೆ. ಇದು ಓಪನ್ ಮಾಡಬೇಕು ಅಂದರೆ ಮತ್ತೆ ಅದೇ ರೀತಿ ಅದೀಗ ಹೋಗಿ ಪಾಸ್ವರ್ಡ್ ಕೊಟ್ಟರೆ ಮಾತ್ರ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವೀಗ, ಸೊ ನಾರ್ಮಲ್ ಟೈಮ್ ಬಂದ್ಬಿಟ್ಟು 7.5 ಆಗ್ತಿದೆ, 7.8 ಆಗ್ತಿದೆ. ಸೊ ನಾವು ಈಗ ಪಾಸ್ವರ್ಡ್ ಯಾವ ಥರ ಓಪನ್ ಮಾಡೋದು, ಜಸ್ಟ್ ಸೆಂಟರ್ ಕ್ಲಿಕ್ ಮಾಡ್ತೀನಿ, 0 ಆಗುತ್ತೆ. ನಾನೇನು ಮಾಡ್ತೀನಿ, 15 ಸೆಟ್ ಮಾಡ್ತೀನಿ, 1. ಸೊ ಓದ್ಬಿಟ್ಟು ಸೆಂಟರ್ ಒತ್ತಿದ ತಕ್ಷಣ ಏನಾಗುತ್ತೆ, ಲಾಕ್ ಅನ್ನೋದು ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ನೋಡ್ತಿದ್ದಿರಲ್ಲ, ಮತ್ತೆ ಇಲ್ಲಿಗೆ ಹೋಗ್ಬಿಟ್ಟು ನಾವು ಸೀಕ್ರೆಟ್ ಆಗಿ ನೋಡ್ಕೋಬಹುದು. ಸೊ ಮತ್ತೆ ಇದರ ಇನ್ನು ಏನೇನು ಫೀಚರ್ಸ್ ಇದೆ, ಸೊ ಈ 3 ಲೈನ್ಸ್ ಕ್ಲಿಕ್ ಮಾಡ್ತೀನಿ. ಆ್ಯಪ್ ಲಾಕ್ ಅಂತ ಒಂದಿದೆ ಫ್ರೆಂಡ್ಸ್. ಸೊ ಈ ಆ್ಯಪ್ ಲಾಕ್ನ ನಾವು ಪರ್ಮಿಷನ್ನ ಗ್ರ್ಯಾಂಡ್ ಕೊಡಬೇಕಾಗುತ್ತೆ. ಸೊ ಏನೇ ಪರ್ಮಿಷನ್ಸ್ ಕೇಳುತ್ತೋ ಅದನ್ನ ಗ್ರ್ಯಾಂಡ್ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಸೊ ನೋಡ್ಬೋದು ನೀವೀಗ ನಾನು ವಾಟ್ಸಪ್ಗೆ ಸೆಟ್ ಮಾಡ್ಕೊತೀನಿ. ಸೊ ಹಾಗೆ ಇನ್ನೇನು ಬೇಕು, ಸಿಂಪಲ್ ಆಗಿ ಯಾವ ಅಪ್ಲಿಕೇಶನ್ ಬೇಕಾದರೂ ಲಾಕನ್ನು ಸೆಟ್ ಮಾಡ್ಕೋಬೋದು. ಸೊ ನಾನು ಈಗ ಬ್ಯಾಕ್ ಬರ್ತೀನಿ. ಸೊ ಈಗ ನೋಡ್ತಿದ್ರಲ್ಲ ಫ್ರೆಂಡ್ಸ್, ಆ್ಯಪ್ ಲಾಕ್. ಸೊ ಈಗ ಸೆಟ್ ಆಗಿದೆ. ಸೊ ನಮ್ಮ ಇದಕ್ಕೆ ಪಾಸ್ವರ್ಡ್ ಅನ್ನೋದು ಯಾವ ಥರ ಇರುತ್ತೆ, ಸೊ ಪಾಸ್ವರ್ಡ್ ಅನ್ನೋದು ಏನಾಗುತ್ತೆ ಅಂದರೆ, ನಾವು ಏನು ಟೈಮ್ ಸೆಟ್ ಮಾಡಿದ್ವೋ ಅದೇ ಪಾಸ್ವರ್ಡ್ ಇರುತ್ತೆ ಫ್ರೆಂಡ್ಸ್. ಮತ್ತೆ ನಾನು ಬ್ಯಾಕ್ ಬರ್ತೀನಿ. ಸೊ ನೋಡ್ಬೋದು ಈಗ ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ. ಸೊ ವಾಟ್ಸಪ್ ಓಪನ್ ಮಾಡಿದಾಗ ಏನಾಗುತ್ತೆ ಹೇಳಿ, ಸೊ ಈಗ 115 ಅಲ್ವಾ ನಾವು ಕೊಟ್ಟಿರೋದು, ಸೊ ಅದಕ್ಕಾಗಿ ಅದನ್ನೇ ಹಾಕ್ಬೇಕು, 0115. ಸೊ ಪಾಸ್ವರ್ಡ್ ಕೊಟ್ಟಿದ ತಕ್ಷಣ ಪಾಸ್ವರ್ಡ್ ಓಪನ್ ಆಯಿತು, ಮತ್ತೆ ಓಪನ್ ಮಾಡ್ತೀನಿ, ಲಾಕ್ ಆಗಿದೆ. ಸೊ ನಾವು 0 ಸೇರಿಸ್ಕೋಬೇಕು, ನಾವು ಏನು ಟೈಮ್ನ ಸೆಟ್ ಮಾಡಿದ್ದೀವೋ ಅದೇ ಪಾಸ್ವರ್ಡು. 115 ಸೆಟ್ ಮಾಡಿದ್ದೀವಿ, ಅದ್ರ ಮುಂದೆ 4 ನಂಬರ್ಸ್ ಬೇಕಾಗಿರೋದ್ರಿಂದ 0115. ಸೊ ಈ ರೀತಿ ನೀವು ಪಾಸ್ವರ್ಡ್ ಹಾಕ್ಬಿಟ್ಟು ಆ್ಯಪ್ಸ್ಗೂ ಲಾಕ್ ಮಾಡ್ಕೋಬೋದು. ಸೊ ಮತ್ತೆ ಫರ್ದರ್ ಫೀಚರ್ಸ್ ಇದರಲ್ಲಿ ಏನಿದೆ ಅಂದರೆ, ಮತ್ತೆ ನಾನು ಮಾಡ್ತೀನಿ, ಓಪನ್ ಮಾಡ್ತೀನಿ.
ಸೊ ಓಪನ್ ಆಯ್ತಲ್ಲ. ಸೊ ಈ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡ್ತೀನಿ, ಅದರ್ ಫೈಲ್ಸ್, ಕ್ಯಾಮರಾ. ಸೊ ಡೈರೆಕ್ಟ್ ಕ್ಯಾಮ್ರಾಯಿಂದನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇನ್ನು ಫೀಚರ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ. ಸೊ ಇಲ್ಲಿ ಸೆಟ್ಟಿಂಗ್ಸ್ಗೆ ಮತ್ತೆ ಹೋಗ್ತೀನಿ. ಈ ಸೆಟ್ಟಿಂಗ್ಸ್ನ ನೋಡ್ಬೋದು ನೀವು ಇಲ್ಲಿ, ಅನ್ಲಾಕ್ ವಿತ್ ಫಿಂಗರ್. ಸೊ ಫಿಂಗರ್ ಮುಖಾಂತರ ಓಪನ್ ಮಾಡೋದು ಫೇಕ್ ಪಾಸ್ವರ್ಡ್. ಸೊ ಫೇಕ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಸೊ ಇದನ್ನ ನೀವೇನಾದ್ರು ಏನಿದು ಪಾಸ್ವರ್ಡ್ ಸೆಟ್ ಮಾಡಿದ್ರೆ ಕ್ಲಾಕ್ ಇದು ಓಪನ್ ಮಾಡೋ ಅಂದ್ರು ನಾವು ಫೇಕ್ ಆಗಿ ಅವ್ರು ತೋರಿಸೋದಕ್ಕೋಸ್ಕರ ಆನ್ ಮಾಡ್ಕೋಬಹುದು. ಸೊ ನಾನೇನು ಮಾಡ್ತೀನಿ ಇದನ್ನ, ಸೊ 11:45, ಸೊ 11:45ಕ್ಕೆ ನಾನು ಟೈಮನ್ನು ಸೆಟ್ ಮಾಡಿದ್ದೀನಿ. ಸೊ ಸೆಟ್ ಕೊಟ್ಬಿಡ್ತೀನಿ, ಮತ್ತೆ ಸೆಟ್ ಮಾಡ್ತೀನಿ. ಸೊ ಮತ್ತೆ ಈಗ ಪಾಸ್ವರ್ಡ್ ಅನ್ನೋದು ಸೆಟ್ ಆಗೋಯ್ತು. ಸೊ ಮತ್ತೆ ಬ್ಯಾಕ್ ಬರ್ತೀನಿ ನಾನು, ಮತ್ತೆ ಓಪನ್ ಮಾಡ್ತೀನಿ ಇದೇ ಫೋಲ್ಡರ್ನ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಸೊ 11:45ಕ್ಕಲ್ವ ನಾವು ಇಟ್ಟಿರೋದು. ಸೊ 11:45 ಹಾಕ್ಬಿಟ್ಟು ಓಪನ್ ಮಾಡಿದ್ರೆ ಸೊ ಇಲ್ಲಿ ಏನಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ಸೆಟ್ ಮಾಡ್ಕೋಬೇಕು ಅಂದ್ರೆ, ಸೊ ನಾವು ಫ್ರೆಂಡ್ಸ್ ನೋಡ್ತಾ ಇರಲ್ಲ, ಮತ್ತೆ ಬ್ಯಾಕ್ ಬಂದ್ಬಿಟ್ಟು ನಾವು ಇದನ್ನ ಗೊತ್ತಿದ್ರೆ ಡೈರೆಕ್ಟ್ ನಮ್ಮ ಪಾಸ್ವರ್ಡ್, ನಮ್ಮ ಸೀಕ್ರೆಟ್ ಪಾಸ್ವರ್ಡ್ ನಾವು ಇಟ್ಕೊಂಡಿರ್ತೀವಲ್ಲ, ಫಸ್ಟ್ ಪಾಸ್ವರ್ಡು. ಸೊ ಅದನ್ನ ಓದಿದಾಗ ಇಲ್ಲಿ ಒರಿಜಿನಲ್ ಫೈಲ್ಸ್ ಎಲ್ಲ ಇಲ್ಲಿ ಓಪನ್ ಆಗಿ ನಮಗೆ ತೋರಿಸುತ್ತೆ ಫ್ರೆಂಡ್ಸ್. ಈ ರೀತಿ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಫೀಚರ್ಸ್ ಅಂದ್ರೆ ಲಾಟ್ಸ್ ಆಫ್ ಇದೆ. ಇದರಲ್ಲಿ ಏನೇನಿದೆ ಹೇಗಿದೆ ಅನ್ನೋದು ನೀವು ನೋಡ್ಬೋದು ಇಲ್ಲಿ. ಫೇಕ್ ಪಾಸ್ವರ್ಡು, ಪಾಸ್ವರ್ಡ್ ರಿಕವರಿ ಇಮೇಲು, ಫೇಸ್ ಡೌನ್ ಲಾಕು, ಸೊ ತುಂಬ ಫೇಸ್ ಡೌನ್ ಆಕ್ಷನ್ನು, ಏನೇನು ಬೇಕು ಎಲ್ಲ ಆಪ್ಷನ್ಸ್ಗಳು ಇದರಲ್ಲಿ ಇದೆ. ಸೊ ನೀವು ಒಂದೊಂದೇ ಒಂದೊಂದಾಗಿ ನಾವು ಆಪ್ಷನ್ ಓಪನ್ ಮಾಡಿಬಿಟ್ಟು ನೋಡ್ಕೊಂಡ್ರೆ ನಿಮ್ಗೆ ಎಲ್ಲ ಆಪ್ಷನ್ಗಳಂದು ತೋರಿಸುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ಹೊಸ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.